ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಕಥೆಯನ್ನು ಕೇಳ್ತಾ ಇರುವ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಈ ಕಥೆಯನ್ನು ನಾನು ವಾಚನ ಮಾಡ್ತಾ ಇದ್ದೇನೆ. ನವೆಂಬರ್ 1ರಂದು ಎಲ್ಲರಿಗೂ ಕನ್ನಡವನ್ನು ಉಳಿಸಿ ಬೆಳೆಸುವಂಥ ಜವಾಬ್ದಾರಿಯನ್ನು ಹೊತ್ತು ಓದ್ತಾ ಇರುವಂಥ ಪುಸ್ತಕ ಮಾಸ್ತಿ ಅವರ ಸಣ್ಣ ಕಥೆಗಳು. ಕತೆ ನವೆಂಬರ್ ತಿಂಗಳ ಮೊದಲನೆಯ ದಿನದ ಕತೆ ಇರುವೆಗಳ ಲೋಕ. ಹಿರಿಯ ರಾಣಿ ಕೌಸಲ್ಯಾದೇವಿ ಸಂತಾನ ಲಭಿಸದ ಕಾರಣ ಸುಮಿತ್ರಾದೇವಿಯನ್ನು ಎರಡನೆಯ ರಾಣಿಯಾಗಿ ತಂದು ಅವಳಲ್ಲೂ ಸಂತಾನ ಸಿದ್ಧಿಸಲಿಲ್ಲ ಎಂಬ ಕಾರಣದಿಂದ ದಶರಥ ಚಕ್ರವರ್ತಿ ಕೇಕಯ್ಯ ರಾಜ ಅಶ್ವಪತಿಯನ್ನು ಅವನ ಮಗಳು ಕೈಕೇಯಿಯನ್ನು ತನ್ನ ಮೂರನೇ ರಾಣಿಯಾಗಲು ಕೊಡಬೇಕೆಂದು ಬೇಡಲು ಅವನ ಬಳಿಗೆ ಬಂದು ಹೋದನು. ಅಶ್ವಪತಿ ರಾಜ ದಶರಥ ಚಕ್ರವರ್ತಿ, ಇವನಿಗೆ ಇಬ್ಬರು ರಾಣಿಯರಿದ್ದಾರೆ, ತಕ್ಕಷ್ಟು ವಯಸ್ಸು ಆಗಿದೆ, ಆದರೇನು ಅವರಿಗೆ ಮಕ್ಕಳಿಲ್ಲ. ಪ್ರಭು, ಆದವನ ವಯಸ್ಸು ಎಷ್ಟೇ ಆದರೂ ಮುಪ್ಪಲ್ಲ, ತನ್ನ ಮಗಳು ಹೆರುವ ಮಗ ಚಕ್ರವರ್ತಿ ಆಗುತ್ತಾನೆ. ಆದ್ದರಿಂದ ಅಶ್ವಪತಿಗೆ ಈ ಸಂಬಂಧವೂ ಸಮ್ಮತವೇ. ಆದರೂ ಅವನು ದಶರಥನನ್ನು ಒಂದು ಮಾತು ಕೇಳಿದ. ನಿಮ್ಮ ಚಕ್ರವರ್ತಿಯ ಪದವಿ ನಮ್ಮ ಕುವರಿಯ ಸಂತಾನಕ್ಕೆ ಬರತಕ್ಕದ್ದು ಅಲ್ಲವೇ? ದಶರಥನು, ನನಗೆ ಬೇರೆ ಮಕ್ಕಳಿಲ್ಲ, ನಿಮ್ಮ ಕುವರಿಯಿಂದ ಪಡೆಯುವ ಮಗನೇ ಚಕ್ರವರ್ತಿ ಆಗಬೇಕು ಎಂದನು. ಹೀಗೆ ಅನುತ್ತಮ ರಾಜ್ಯ ಶುಲ್ಕದ ವಿಷಯದಲ್ಲಿ ಒಪ್ಪಂದ ಮಾಡಿಕೊಂಡು ಕೇಕಯ್ಯ ಭೂಪತಿ ದಶರಥನಿಗೆ ತನ್ನ ಮಗಳನ್ನು ವಿವಾಹ ಮಾಡಿಕೊಟ್ಟನು. ವಿವಾಹ ನಡೆದ ಸಂಜೆ ಅರಮನೆಯ ಉಪವನದಲ್ಲಿ ಮಾವ ಅಳಿಯ ಬೆಳದಿಂಗಳಲ್ಲಿ ಕುಳಿತು ಸ್ವಲ್ಪ ವೇಳೆಗಿನ ಸಲ್ಲಾಪದಲ್ಲಿ ಕಳೆದರು. ಎದುರಿನಲ್ಲಿ ವಸಿಷ್ಠ ಮಹರ್ಷಿ, ಜಾಬಾಲಿ ಮಹರ್ಷಿ, ಸುಮಂತ್ರರು ಯುಕ್ತ ಸ್ಥಾನದಲ್ಲಿ ಕುಳಿತಿದ್ದರು. ಯಾವುದೋ ಮಾತಿನ ಮಧ್ಯೆ ಜಾಬಾಲಿಗಳು ಕೇಕಯ್ಯನನ್ನು ಕುರಿತು, ತಮಗೆ ಒಬ್ಬ ತಪಸ್ವಿಗಳ ವರದಿಂದ ಎಲ್ಲಾ ಜೀವಿಗಳ ಮಾತು ಅರ್ಥವಾಗುತ್ತದೆ ಎಂದು ನಾವು ಕೇಳಿದ್ದುಂಟು, ಇದರ ವಿಷಯವನ್ನು ತಿಳಿಸಬಹುದಾದರೆ ದಯವಿಟ್ಟು ತಿಳಿಸುವ ಅನುಗ್ರಹ ಆಗಬೇಕು ಎಂದರು. ವಸಿಷ್ಠ ಮಹರ್ಷಿ, ಆ ಮಾತು ಕೇಳೋಣ ಬೇಡ, ಅದನ್ನು ಹೇಳಿದರೆ ಮಹಾಸನ್ನಿಧಾನದ ಆಯುಸ್ಸು ಕ್ಷೀಣ ಆಗುತ್ತದೆ ಅಂತ ಕೇಳಿ ಬಂದಿದೆ ಎಂದರು. ಕೇಕಯ್ಯ ರಾಜನು, ಕೇಳಿರಿ, ಅಡ್ಡಿ ಇಲ್ಲ, ನಾನು ಇತರ ಜೀವರಾಶಿಯ ಭಾಷೆಯನ್ನು ಬಲ್ಲೆ ಎಂದು ಹೇಳುವುದರಿಂದ ಆಯುಸ್ಸು ಕ್ಷೀಣವಾಗುವುದಿಲ್ಲ. ಒಂದು ಜೀವ ಏನನ್ನೋ ಹೇಳಿದಾಗ ನನ್ನ ಜೊತೆಗಿರುವವರು ಅದು ಏನು ಹೇಳಿತ್ತು ಎಂದು ಕೇಳಬಾರದು, ಹೇಳಿದರೂ ನಾನು ಹೇಳಬಾರದು, ಹಾಗೆ ಹೇಳಿದರೆ ನನ್ನ ಆಯಸ್ಸು ಕ್ಷೀಣ ಆಗುತ್ತದೆ ಎಂದನು. ವಸಿಷ್ಠರು, ಈ ವಿವರ ನಮಗೆ ತಿಳಿದಿರಲಿಲ್ಲ, ಹಾಗೆಂದ ಮೇಲೆ ಸನ್ನಿಧಾನ ಜಾಬಾಲಿಗಳ ಪ್ರಾರ್ಥನೆಯನ್ನು ಸಲ್ಲಿಸಬಹುದು ಎಂದರು. ಕೇಕಯ್ಯ, ಜಾಬಾಲಿಗಳು ಏನನ್ನು ತಿಳಿಯ ಬಯಸುತ್ತಾರೆ ಎಂದನು. ಸನ್ನಿಧಾನಕ್ಕೆ ಇತರ ಜೀವರಾಶಿಯ ಭಾಷೆ ಅರ್ಥವಾಗುತ್ತದೆಯೇ ಎನ್ನುವುದೇ ತಿಳಿಯಬೇಕಿತ್ತು, ಈಗ ತಿಳಿದಂತಾಯಿತು, ಈಗ ಅವು ಹೇಳಿ ತಾವು ಅರ್ಥ ಮಾಡಿಕೊಂಡ ಸಂಗತಿಯ ಸ್ವರೂಪ ಏನು ಎನ್ನುವುದನ್ನು ಹೇಳಬಹುದಾದರೆ ತಿಳಿದುಕೊಳ್ಳೋಣ ಅಂತ ಅಪೇಕ್ಷೆ ಎಂದು ಹೇಳಿದನು. ಕೇಕಯ್ಯ ಹೇಳಿದನು, ಈ ಕ್ಷಣ ಈ ಜೀವ ಹೀಗೆ ಹೇಳಿತು ಎಂದು ಹೇಳಬಾರದಾದರೂ ಜೀವರಾಶಿಯ ಭಾಷೆಯಿಂದ ಅವುಗಳ ಜೀವನದ ವಿಷಯವಾಗಿ ತಿಳಿದ ಸಂಗತಿಗಳನ್ನು ಹೇಳಲು ಯಾವ ಅಡ್ಡಿಯೂ ಇಲ್ಲ. ಅಷ್ಟೇ ಅಲ್ಲ, ತಪಸ್ವಿ ಹಿರಿಯರು ಈ ವರವನ್ನು ಅನುಗ್ರಹಿಸಿದ್ದರ ಉದ್ದೇಶ ನನಗೆ ಒಂದು ಅದ್ಭುತ ಶಕ್ತಿಯನ್ನು ಕೊಟ್ಟು ಜನರನ್ನು ಆಶ್ಚರ್ಯಪಡಿಸುವ ಮನುಷ್ಯನನ್ನಾಗಿ ಮಾಡುವುದಲ್ಲ, ಆ ಭಾಷೆಯಿಂದ ಸಂಗತಿಯನ್ನು ತಿಳಿದುಕೊಂಡು ಜೀವನವನ್ನು ಚೆನ್ನ ಮಾಡಿಕೊಳ್ಳಲಿ ಎನ್ನುವುದು. ಇದು ನನಗೆ ಸಿದ್ಧಿಸಿದೆ, ವರದಿಂದ ನನಗೆ ಬಹಳ ಉಪಕಾರವಾಗಿದೆ ಎಂದು. ಉದಾಹರಣೆಗೆ, ನಾನು ಇರುವೆಗಳ ವಿಷಯ ಅವುಗಳ ಭಾಷೆಯನ್ನು ತಿಳಿದು ಸಂಗ್ರಹಿಸಿದ ಕೆಲವು ವಿವರಗಳನ್ನು ಹೇಳಬಹುದು. ಇವುಗಳ ವಿಷಯದಲ್ಲಿಯೇ ನನಗೂ ನಮ್ಮ ರಾಣಿಗೂ ವಿವಾದ ಆದದ್ದು, ಆ ವಿಷಯ ನಿಮ್ಮ ಕಿವಿಗೆ ಬಿದ್ದಿರಬೇಕು. ಕೇಕಯ್ಯ ದಶರಥನತ್ತ ನೋಡಿದನು. ದಶರಥ, ಇಲ್ಲ, ನಮಗೆ ಆ ಸಂಗತಿ ಏನು ತಿಳಿಯದು ಎಂದನು. ಕೇಕಯ್ಯ ಹೇಳಿದ, ಒಮ್ಮೆ ನಾನು ಆಕೆಯು ಹೀಗೆ ಕುಳಿತಿರುವಾಗ ಎರಡು ಇರುವೆಗಳು ಏನೋ ಮಾತಾಡಿಕೊಂಡವು. ನಾನು ನಕ್ಕೆ, ಆಕೆ ಅದೇನು ನಗುತ್ತಿದ್ದೀರಿ ಎಂದಳು. ನಾನು ಇರುವೆಗಳ ಮಾತು ಕೇಳಿ ನಗು ಬಂತು ಎಂದೆ. ಆ ಮಾತೇನು ಎಂದರು. ನಾನು ಹೇಳುವುದು ಕೂಡದು ಎಂದೆ, ಹೇಳಿದರೆ ನಾನು ಸಾಯಬೇಕು ಎಂದೆ. ಆಕೆ, ನೀವು ನನ್ನನ್ನು ಅಪಹಾಸ್ಯ ಮಾಡಿ ನಕ್ಕು ಅದನ್ನು ಮುಚ್ಚಿಡುವುದಕ್ಕೆ ಹೀಗೆ ಹೇಳುತ್ತಿದ್ದೀರಿ, ನೀವು ಸಾಯುವುದು ಸುಳ್ಳು ಮಾತು, ಹೇಳಿರಿ ಎಂದರು. ಎಷ್ಟು ಸಮಾಧಾನ ಹೇಳಿದರೂ ಒಪ್ಪಲಿಲ್ಲ. ಹೇಳದಿದ್ದರೆ ತಾನು ಪ್ರಾಣ ಬಿಡುತ್ತೇನೆ ಎಂದರು. ಗುರುಗಳನ್ನು ಕೇಳಿದನು. ಅವರು, ಆಕೆಗೆ ತಿಳುವಳಿಕೆ ಸಾಲದು, ಈ ಬೆದರಿಕೆಗೆ ಏನು ಮಾಡಿಯೇ, ಆಗುವುದಿಲ್ಲ, ನಿಮ್ಮ ಇಷ್ಟ ಎಂದು ಅಲ್ಲಿಗೆ ಬಿಡು ಎಂದರು. ಆಕೆ ಪ್ರಾಣ ಬಿಡುತ್ತೇನೆ ಎಂದು ಹಠ ಮಾಡಿದರು. ಇದನ್ನು ಗುರುಗಳಿಗೆ ತಿಳಿಸಿದಾಗ ಅವರು ಪ್ರಾಣ ಬಿಡುತ್ತೇನೆ ಎನ್ನುವ ಶಪಥ ನಡೆಸಲು ಹಲವು ದಾರಿ ಉಂಟು. ಒಂದು ವರ್ಷ ನಿನಗೆ ಮುಖ ತೋರಿಸದೆ, ನಿನ್ನನ್ನು ನೋಡದೆ ನಿನ್ನಿಂದ ಅಗಲಿ ದೂರದಲ್ಲಿ ಇರಲಿ, ಅದು ಇದಕ್ಕೆ ಸಮ ಆಗುತ್ತದೆ ಎಂದರು. ರಾಣಿ, ಹೀಗೆ ಮಾಡಬೇಕಾಯಿತು. ದಶರಥ, ಇಲ್ಲ ಇಲ್ಲ, ನಾವು ಈ ಕತೆ ಈ ವಿಷಯ ಕೇಳಿರಲಿಲ್ಲ ಎಂದನು. ಕೇಕೆಯೇ ಮುಂದುವರಿಸಿದನು, ಇರುವೆಗಳಲ್ಲಿ ನಮ್ಮಲ್ಲಿರುವಂತೆ ಅನೇಕ ಜಾತಿ ಇವೆ. ದೊಡ್ಡ ಇರುವೆಯಿಂದ ನುಸಿ ಇರುವೆಯವರೆಗೆ ಗಾತ್ರದಲ್ಲಿ 100 200 ಪರಿ ಇರಬಹುದು, ಒಂದರಂತೆ ಇನ್ನೊಂದಿಲ್ಲ.
ಕಟ್ಟಿರುವೆ ವಾಸನೆ ಇರುವವರೆಗೆ ಅವುಗಳ ರೀತಿಯೂ ನೂರು ಪರಿ. ಕಟ್ಟಿರುವೆಯಿಂದ ವಾಸನೆ ಇರುವವರೆಗೆ ಅವುಗಳ ರೀತಿಯು ನೂರು ಪರಿ. ಇವು ಸಾಮಾನ್ಯವಾಗಿ ಬೇರೆ ಬೇರೆ ಸಮುದಾಯವಾಗಿ ಬಾಳುತ್ತದೆ. ಸಾಮಾನ್ಯವಾಗಿ ಒಂದರೊಡನೊಂದು ಹೊಂದಿಕೊಂಡು ನಡೆಯುತ್ತವೆ, ಜಗಳ ಮಾಡುವುದಿಲ್ಲ. ಒಂದು ಜಾತಿಯ ಇರುವೆ ಇನ್ನೊಂದು ಜಾತಿಯದನ್ನು ಕಂಡಾಗ ಒಂದನ್ನೊಂದನ್ನು ಮುಟ್ಟಿ ಸ್ನೇಹ ತೋರಿಸುತ್ತವೆ, ವಿಶ್ವಾಸದ ಮಾತನ್ನಾಡುತ್ತವೆ. ನಿಜವಾಗಿ ಇದು ಆಶ್ಚರ್ಯದ ಸಂಗತಿ ಎಂದ ಶರತ. ತುಂಬಾ ಅಕ್ಕರೆಯಿಂದ ನಡೆದುಕೊಳ್ಳುತ್ತವೆ, ಒಂದು ಇನ್ನೊಂದರ ಜೀವನದ ಕಷ್ಟ ಸುಖವನ್ನು ಕುರಿತು ಹೇಳುತ್ತವೆ, ಹೇಳಿದ ಉತ್ತರವನ್ನು ಕುತೂಹಲದಿಂದ ಕೇಳುತ್ತವೆ. ಕೆಲವು ಬಹು ಸಣ್ಣ ಸಮಾಜಗಳು ನೂರು ಇನ್ನೂರು ಇರುವೆ ಇದ್ದರೆ ಆಯಿತು, ಕೆಲವು ಬಹುದೊಡ್ಡವು. ಇವು 10,000 ಒಂದು ಗೂಡಿನಲ್ಲಿ ಬಾಳುವುದುಂಟು. ಇಂತಹ ಬಹುಸಂಖ್ಯೆಯ ಜಾತಿಯ ಗಂಡು ಬಹು ವಿಸ್ತಾರವಾಗಿರುತ್ತದೆ, ಅದರಲ್ಲಿ ಹಲವು ಭಾಗ ಇರುತ್ತದೆ, ಹಲವು ಕೇರಿ ಇರುತ್ತದೆ. ಇಂತಹ ಸಮುದಾಯದ ಸಂಖ್ಯೆ ಮತ್ತು ಹೆಚ್ಚಿ ಈ ವಿಸ್ತಾರದ ನಗರವು ಸಾಲದೆ ಬಂದಾಗ ಒಂದಷ್ಟು ಇರುವೆ ವಲಸೆ ಹೋಗುತ್ತವೆ, ಹತ್ತಿರದಲ್ಲೇ ಬೇರೆ ಗೂಡನ್ನು ಕಟ್ಟಿಕೊಳ್ಳುತ್ತವೆ, ಗೂಡನ್ನು ಮಾಡುತ್ತವೆ. ಅಲ್ಲಿಗೆ ಹೋಗುತ್ತಾ ಅವು ಇಲ್ಲಿಂದ ತಮಗೆ ಬೇಕಾಗಬಹುದಾದ ಆಹಾರದ ಒಂದಷ್ಟನ್ನು ತೆಗೆದುಕೊಂಡು ಹೋಗುತ್ತವೆ. ಅಲ್ಲಿಗೆ ಹೋಗಿ ನೆಲೆಸಿದ ಮೇಲೂ ತಾಯಿಗೂಡಿನೊಂದಿಗೆ ಸಂಬಂಧ ಉಳಿಸಿಕೊಂಡು ಕೆಲವೊಮ್ಮೆ ಅಲ್ಲಿಗೆ ಬರುತ್ತವೆ. ಇಲ್ಲಿಂದ ಕೆಲವು ಅವುಗಳೊಂದಿಗೆ ಹೊಸ ವಸತಿಗೆ ಹೋಗಿ ಹಿಂದಿರುಗಿ ಬರುತ್ತವೆ. ಸ್ನೇಹವಾಗಿ ಇರುವ ಜಾತಿಗಳಂತೆ ಜಗಳ ಮಾಡುವ ಜಾತಿಗಳೂ ಉಂಟು. ಆಗ ಆ ಜಾತಿ ಬಲವಾದದ್ದಾದರೆ ಎದುರಾಳಿ ಜಾತಿಯನ್ನು ಹೊಡೆದು ಬಡಿದು ಸೋಲಿಸಿ ದಾಸರನ್ನಾಗಿ ಮಾಡಿಕೊಳ್ಳುತ್ತವೆ. ಇವು ಸೋತು ಬೇರೆ ದಾರಿ ಕಾಣದಕ್ಕೆ ತಗ್ಗಿ ನಡೆಯುತ್ತವೆ. ಅವುಗಳ ಗೂಡಿನಲ್ಲಿ ಸೇವಕರ ಕೆಲಸವನ್ನು ಮಾಡುತ್ತವೆ. ಯಾವ ಗೂಡಿನಲ್ಲೂ ಈ ಕೆಲಸ ಮಾಡುವ ಸಮುದಾಯ ಒಂದು ಉಂಟು. ರಾಣಿ ಇರುವ ಗೂಡಿನ ತಾಯಿ ಅದು ಏನೇ ಕೆಲಸವನ್ನು ಮಾಡುವುದಿಲ್ಲ. ಕೆಲವು ಗಂಡು ಕೆಲವು ಹೆಣ್ಣು ಬಹುಸಂಖ್ಯೆ ಷಂಡ ಅಲ್ಲ ಕನ್ಯೆ ಎನ್ನಿರಿ, ಅಂಗಾಂಗ ಹೆಣ್ಣಿನದು. ಆದರೆ ಇವು ಪ್ರೌಢ ಆಗುವುದಿಲ್ಲ. ಜೀವಿಸಿದಷ್ಟು ದಿನವೂ ಗೂಡಿಗಾಗಿ ದುಡಿಯುವುದೇ ಇವರ ಕೆಲಸ. ಉಳಿದ ಇರುವೆಯಲ್ಲಿ ಕೆಲವು ಯೋಧರಾಗಿರುತ್ತವೆ. ಇವುಗಳ ತಲೆಕೊಂಡಿ ದೊಡ್ಡದು, ಇವುಗಳ ಬಲವು ಹೆಚ್ಚು. ಜಗಳ ಮಾಡಬೇಕಾಗಿ ಬಂದಾಗ ಜಗಳ ಕಾದು ಉಳಿದಂತೆ ಗೂಡನ್ನು ಕಾಯುವುದು ಕರ್ತವ್ಯ. ಗೂಡುಗಳಲ್ಲಿ ಇವುಗಳ ಜೀವನ ಒಂದು ಸಂಸೃಷ್ಟ ಕುಟುಂಬದಂತೆ, ಒಂದು ಒಟ್ಟು ಕುಟುಂಬದ ಜೀವನದಂತೆ ಇರುತ್ತದೆ. ಅದರಲ್ಲೂ ತುಂಬಾ ಸಜ್ಜನಿಕೆ ಕುಟುಂಬದ ರೀತಿ ಕಾಣುತ್ತದೆ. ಯಾವ ಇರುವೆಯು ತನಗೆ ಎಷ್ಟು ಬೇಕು ಅಷ್ಟು ಆಹಾರವನ್ನು ಮಾತ್ರ ತೆಗೆದುಕೊಳ್ಳುತ್ತದೆ. ಒಂದರಿಂದ ಒಂದು ಆಹಾರವನ್ನು ಕಸಿಯುವುದು ಎನ್ನುವುದು ಗೂಡಿನಲ್ಲಿ ಇಲ್ಲವೇ ಇಲ್ಲ. ಕೆಲವು ಇರುವೆ ಕೆಲವು ವೇಳೆ ಒಳ್ಳೆ ಆಹಾರ ತುಂಬಾ ಸಿಕ್ಕಿದರೆ ತಮ್ಮ ಯೋಗ್ಯತೆಗೆ ಮಿಂಚಿದಷ್ಟು ತಿಂದು ಬರುತ್ತವೆ. ಇವಕ್ಕೆ ಎರಡು ಹೊಟ್ಟೆ ಇರುತ್ತದೆ, ಒಂದು ಒಂದು ಆಹಾರದ ಉಗ್ರಾಣ ಮಾತ್ರ, ಇನ್ನೊಂದು ನಿಜವಾಗಿ ಆ ಇರುವೆಯ ಹೊಟ್ಟೆ. ಹೀಗೆ ಹೆಚ್ಚು ಆಹಾರ ತಿಂದಾಗ ಈ ಇರುವೆಗಳು ಕೊಂಚವನ್ನು ತಮ್ಮ ನಿಜವಾದ ಹೊಟ್ಟೆ ಒಳಗೆ ನುಂಗುತ್ತವೆ, ಬಹುಭಾಗವನ್ನು ಉಗ್ರಾಣದಲ್ಲಿ ಇಡುತ್ತವೆ. ಗೂಡಿಗೆ ಬಂದು ಅದನ್ನು ಕೊಂಚ ಕೊಂಚವಾಗಿ ಹೊರಕ್ಕೆ ತೆಗೆದು ಗೂಡಿನಲ್ಲಿರುವ ಜೊತೆಯ ಇರುವೆಗಳಿಗೆ ಹಂಚಿ ಬಿಡುತ್ತವೆ. ಇರುವೆಗಳು ಕೆಲವು ಕ್ರಿಮಿಕೀಟಗಳ ಮೈಯಿಂದ ಊರುವ ರಸವನ್ನು ಉಂಡು ಅವು ರುಚಿಯಾಗಿವೆ ಎಂದು, ಅವುಗಳಲ್ಲಿ ಪೋಷಣೆ ಇದೆ ಎಂದು ಕಂಡುಕೊಂಡಿವೆ. ಅವನ್ನು ತಂದು ಗೂಡಿನಲ್ಲಿ ಇರಿಸಿಕೊಂಡು ಅವನ್ನು ಸಾಕಿ ರಸವನ್ನು ಪ್ರತಿಯಾಗಿ ಪಡೆಯುತ್ತವೆ. ಈ ಕ್ರಿಮಿಕೀಟಗಳು ಇರುವೆಗಳ ಗೋ. ಇರುವೆ ನಮ್ಮಂತೆ ವ್ಯವಸಾಯ ಮಾಡುತ್ತದೆ, ಅದಕ್ಕೆ ಒಂದು ರೀತಿಯ ಬೂಜು ಆಹಾರ. ಈ ಆ ಬೂಜು ಒಂದು ರೀತಿಯ ಎಲೆಯ ಮೇಲೆ ಬೆಳೆಯುತ್ತದೆ. ಇವು ಆ ಎಲೆಗಳನ್ನು ತಂದು ಗೂಡಿನಲ್ಲಿ ಇಟ್ಟು ಬೂಜು ಬೆಳೆಸಿ ಅವುಗಳನ್ನು ಉಣ್ಣುತ್ತವೆ. ಇದೆಲ್ಲ ಕೇಳಿದ ಶರತನಿಗೆ ತುಂಬಾ ಆಶ್ಚರ್ಯ. ನೀವು ಹೇಳುತ್ತಿರುವುದಿಲ್ಲ ಬರೆಯ ಕಲ್ಪನೆಯೋ ಎನ್ನುವ ಮಟ್ಟಿಗೆ ಆಶ್ಚರ್ಯಕರವಾಗಿದೆ. ನಮ್ಮ ಗುರುಗಳಿಗೆ ಏನೆಂದು ತೋರುತ್ತದೆ ಎಂದು ವಸಿಷ್ಠನತ್ತ ನೋಡಿದ. ವಸಿಷ್ಠ ಮಹರ್ಷಿಗಳು, ಇದು ಯಾವುದು ಆಶ್ಚರ್ಯಕ್ಕೆ ವಿಷಯವಲ್ಲ. ಸೃಷ್ಟಿಕರ್ತ 100 ತೆರನ ಜೀವಗಳನ್ನು ಮಾಡಿದ್ದಾನೆ. ಅದರಲ್ಲಿ ಇದರಲ್ಲಿ ಇನ್ನೊಂದರಲ್ಲಿ ಅವನ ಅದರ ಜೀವನದ ಕ್ಷೇತ್ರ ಕ್ರಮಕ್ಕೆ ಯುಕ್ತವಾದ ಬುದ್ಧಿಯನ್ನು ಪ್ರವೃತ್ತಿಯನ್ನು ಇರಿಸಿದ್ದಾನೆ. ಇತರ ಜೀವಿಗಳಲ್ಲಿ ಬುದ್ಧಿ ಸ್ವಲ್ಪ, ಪ್ರವೃತ್ತಿಗಳು ಸ್ಪಷ್ಟ. ಮನುಷ್ಯನಲ್ಲಿ ಬುದ್ಧಿ ಹೆಚ್ಚು, ಪ್ರವೃತ್ತಿಗಳು ಅನಿಷ್ಕೃಷ್ಟ ಆಗಿರುತ್ತವೆ. ನಾವು ಯೋಚಿಸಿ ಹಿತಾಹಿತವನ್ನು ಪರಿಶೀಲಿಸಿ ನಿರ್ಣಯಿಸಿ ಮಾಡುವುದನ್ನು ಇರುವೆ ಸಹಜವಾದ ಪ್ರವೃತ್ತಿಯಿಂದ ಮಾಡುತ್ತಿದೆ. ಇಷ್ಟೇ ವ್ಯತ್ಯಾಸ ಎಂದ ಕೇಕೆಯ. ಅದು ದಿಟ. ಈಗ ನೋಡಿ, ಒಮ್ಮೆ ಬರ ಬಂದ ದಿನದಲ್ಲಿ ನಾನು ನಮ್ಮ ಪ್ರಜೆಗಳಲ್ಲಿ ಪುಣ್ಯವಂತವರಾದವರಿಗೆ ನಿಮ್ಮಲ್ಲಿರುವ ಧಾನ್ಯವನ್ನು ನೀವು ಬಡವರಿಗೆ ಈ ನೀವಾಗಿ ಹಂಚಬೇಕು, ಇಲ್ಲ ನನ್ನ ಬಲವಂತಕ್ಕೆ ಹಂಚಬೇಕು, ಇಲ್ಲ ಜನ ನಿಮ್ಮ ಮೇಲೆ ಬಿದ್ದು ಅದನ್ನು ನಿಮ್ಮಿಂದ ಕಿತ್ತುಕೊಳ್ಳಬೇಕು, ನಿಮಗೆ ಯಾವುದು ಇಷ್ಟ ಎಂದೆ. ಅವರು ತಾವಾಗಿ ಕಾಳನ್ನು ಹಂಚಿದರು. ಇರುವೆ ಇದನ್ನು ಸಹಜವಾಗಿ ಮಾಡುತ್ತದೆ, ಮನುಷ್ಯ ಯೋಚನೆಯ ಫಲವಾಗಿ ಮಾಡುತ್ತಾನೆ. ಕ್ಷಣ ಬಿಟ್ಟು ಅವನು ತನ್ನ ಮಾತನ್ನು ಮುಂದುವರಿಸಿದ. ಇದಿಷ್ಟೋ ಮೂರು ಪಾಲು ಒಳ್ಳೆಯ ಮಾತು, ಆದರೆ ಈ ಒಳ್ಳೆಯ ಒಂದು ತೂಕ ಇಷ್ಟೇ ದಿಟವಾಗಿ ಈ ಜೀವನದಲ್ಲಿ ದಾಸ್ಯದಂತೆ ಕೆಲವು ದುಷ್ಟಾಂಶಗಳು ಇವೆ. ಬಹುದುಷ್ಟ ಎನ್ನಿಸುವ ಒಂದು ಸಂಗತಿಯನ್ನು ಹೇಳಿ ಮಾತನ್ನು ಮುಗಿಸುತ್ತೇನೆ ಎಂದ. ಇವುಗಳಲ್ಲಿ ಒಂದು ಜಾತಿ ಇನ್ನೊಂದು ಜಾತಿಯನ್ನು ತೀರ ನುಂಗಿ ಅಳಿಸಿಬಿಡುವ ಸಂದರ್ಭ ಒಂದು ಉಂಟು. ಒಂದು ಹಿರಿಯ ಗಾತ್ರದ ಜಾತಿ ಇನ್ನೊಂದು ಕಿರಿಯ ಗಾತ್ರದ್ದು. ಹಿರಿಯದರ ರಾಣಿ
ತನ್ನ ಸಂತಾನವನ್ನು ನೋಡಿಕೊಳ್ಳುತ್ತಾ ಇರುತ್ತದೆ. ಇದರ ಗೂಡಿನಲ್ಲಿ ಸೌಕರ್ಯಗಳು ಹೆಚ್ಚು. ಹಿರಿಯ ಜಾತಿಯ ರಾಣಿ ಇದನ್ನು ನೋಡುತ್ತದೆ. ಗೂಡನ್ನು ತಾನು ತೆಗೆದುಕೊಳ್ಳಬೇಕು ಅಂತ ನಿಶ್ಚಯಿಸುತ್ತದೆ. ಒಂದು ದಿನ ಅದು ಗೂಡಿಗೆ ಬರುತ್ತದೆ. ಅದರ ವಾಸನೆ ಬೇರೆ. ಇಲ್ಲಿಯ ರಕ್ಷೆಯ ಇರುವೆ ಅದರ ಮೇಲೆ ಬೀಳುತ್ತದೆ. ಅದು ಅತ್ತ ಇತ್ತ ಓಡಿ ತಪ್ಪಿಸಿಕೊಂಡು ಮಧ್ಯಕ್ಕೆ ಬಂದು ಈ ಗೂಡಿನ ರಾಣಿಯ ಬೆನ್ನ ಮೇಲೆ ಕುಪ್ಪಳಿಸುತ್ತದೆ. ಈ ರಾಣಿಯ ಮೈಯ ವಾಸನೆ ಬಲವಾದ ವಾಸನೆ. ಹೊಸ ರಾಣಿಯ ಮೈಯ ವಾಸನೆ ಈ ವಾಸನೆಯಲ್ಲಿ ಮುಳುಗಿ ಹೋಗುತ್ತದೆ. ಹೊಸ ರಾಣಿ ಏನಾಯಿತೆಂದು ಕಾವಲ ಇರುವೆ ಕಾಣು. ಅವು ಸುಮ್ಮನೆ ಆಗುತ್ತದೆ. ಹಿರಿಯ ರಾಣಿಗೆ ಇದೇನಾಗಿದೆ ಎಂದು ತಿಳಿಯದೆ ಅದು ಸುಮ್ಮನೆ ಆಗುತ್ತದೆ. ಹೊಸ ರಾಣಿ ಮೆಲ್ಲನೆ ತನ್ನ ಕೊಂಡೆಯಿಂದ ಹಿರಿಯ ರಾಣಿಯ ಕೊರಳನ್ನು ಕೊಯ್ಯತೊಡಗುತ್ತದೆ. ಸ್ವಲ್ಪ ಸ್ವಲ್ಪವೇ ಕೊಯ್ದು ಮೂರು ದಿನದಲ್ಲಿ ಅದನ್ನು ಕೊಲ್ಲುತ್ತದೆ. ಅದರ ಸ್ಥಳದಲ್ಲಿ ತಾನೇ ನಿಲ್ಲುತ್ತದೆ. ಇಷ್ಟು ವೇಳೆಗೆ ಅದಕ್ಕೆ ಆ ಹಿರಿಯ ರಾಣಿಯ ಮೈಯ ವಾಸನೆ ಬಂದಿರುತ್ತದೆ. ಗೂಡಿನ ಇರುವೆಗಳು ಇದು ಬೇರೆ ರಾಣಿ ಎನ್ನುವುದನ್ನು ಕಾಣಲಾರದೆ ಹೋಗುತ್ತವೆ. ಇದು ಮರಿಗಳನ್ನು ಹಾಕುತ್ತಾ ಹಾಕುತ್ತಾ ಗೂಡು ತುಂಬ ಇದರದೇ ಸಂತಾನ ತುಂಬುತ್ತದೆ. ಹಿಂದೆ ಬೆಳೆದ ಸಂತಾನ ತೀರಿದವೆಂದರೆ ಗೂಡಿನಲ್ಲಿ ಉಳಿಯುವುದೆಲ್ಲ ಈ ಹೊಸ ರಾಣಿಯ ಸಂತಾನ ಅಷ್ಟೇ. ಹಿರಿಯ ರಾಣಿಯ ನೆನಪು ಕೂಡ ಉಳಿಯುವುದಿಲ್ಲ. ಕೇಕೆಯ ಹಿರಿಯ ರಾಣಿ ಕಿರಿಯ ರಾಣಿ ಎಂದು ಹೇಳುತ್ತಿರುವ ವೇಳೆಗೆ ದಶರಥನಿಗೆ ಆಂತರ್ಯದಲ್ಲಿ ಏನೋ ಕಳವಳವಾಯಿತು. ಅವನ ಮುಖ ಕೆಟ್ಟನು. ಇದು ಸುಮಂತ್ರನಿಗೆ ಕಂಡಿತು. ಅವನು ವಸಿಷ್ಠರತ್ತ ನೋಡಿದನು. ಅವರು ಅದನ್ನು ಕಂಡಿದ್ದಂತೆ ಅವನಿಗೆ ತೋರಿತು. ಅವರು ಮಾತನ್ನು ತಿರುಗಿಸಲು ನಾವು ನಾಳೆ ಬೆಳಗ್ಗೆ ಹೊರಡುವುದಲ್ಲ ಪ್ರಭುಗಳೇ ಎಂದು ಕೇಳಿದನು. ಆ ವಿಷಯದ ಮಾತಿನಲ್ಲಿ ಇರುವೆಗಳ ಮಾತು ಮರೆಯಿತು. ರಾತ್ರಿ ಸುಮಂತ್ರ ವಸಿಷ್ಠರಿಗೆ ಕೇಕೆಯ ರಾಜರು ಆ ಹಿರಿಯ ರಾಣಿ ಕಿರಿಯ ರಾಣಿಯ ಮಾತನ್ನು ಹೇಳಬಾರದಿತ್ತು ಎಂದನು. ವಸಿಷ್ಠರು ಹೇಳಿದ್ದರಿಂದ ಕೆಡುಕೇನೂ ಇಲ್ಲ. ಆ ಕ್ಷಣ ಚಕ್ರವರ್ತಿಗಳ ಮನಸ್ಸಿಗೆ ಕಷ್ಟ ಆಯಿತಾದರೂ ಮುಂದೆ ಮುಂದೆ ರಾಣಿಯರ ಮಧ್ಯೆ ವಿರಸ ಬೆಳೆಯದಂತೆ ನೋಡಿಕೊಳ್ಳುವುದು ಅವರ ಧರ್ಮ ಎಂದು ಹೊಸಮಾವ ಹೇಳಿದಂತೆಯೂ ಆಯಿತು. ಇದು ಒಳ್ಳೆಯದೇ ಎಂದರು. ಸುಮಂತ್ರ, ಈ ಮಾತನ್ನು ಇವರು ಮೊದಲೇ ಹೇಳಿದ್ದರೆ ಅರಸರು ಈ ರಾಣಿಯನ್ನು ತರದೆಯೇ ಇರಬಹುದಿತ್ತು ಎಂದರು. ವಸಿಷ್ಠರು, ಅದು ಸಾಧ್ಯವೇ ಇಲ್ಲ. ಆಗಬೇಕಾದದ್ದು ಆಗಿದೆ, ಆಗಬೇಕಾದದ್ದು ಆಗುತ್ತದೆ. ಅದನ್ನು ಬೇರೆ ಮಾಡುವುದು ಇಂದೂ ಸಾಧ್ಯವಿಲ್ಲ, ಇಂದೂ ಸಾಧ್ಯವಿಲ್ಲ, ಮುಂದೂ ಸಾಧ್ಯವಿಲ್ಲ. ವಿಧಿಯ ಕೈಯಲ್ಲಿ ಮನುಷ್ಯ ಒಂದು ಇರುವೆಗಿಂತ ಹೆಚ್ಚಲ್ಲ. ಮಾನವ ಲೋಕ ಇರುವೆಯ ಲೋಕ ಬೇರೆ ಅಲ್ಲ ಎಂದರು. ಮುಂದಿನ ಕಥೆಯನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ ಎಲ್ಲರಿಗೂ 50 ವರ್ಷಗಳ ತುಂಬಿದ ಕರ್ನಾಟಕ ರಾಜ್ಯೋತ್ಸವಕ್ಕೆ ಶುಭವನ್ನು ಹಾರೈಸ್ತೇನೆ. ನಮಸ್ತೆ.